ಹಲೋ ವೀಕ್ಷಕರೇ, ನಮಸ್ತೆ. ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಪೇಜ್ ನಂಬರ್ 5 ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಬಿಗಿದಪ್ಪುಗೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೆಲ್, ವಾಡಿಕೆಯ ಪ್ರಕಾರ ಆಸ್ ಇಟ್ ಈಸ್ ನಾನು ಪ್ರತಿ ಸಾರಿ ಹೇಳಿದ್ದೆ, ನಿಮ್ಮ ಒಂದಷ್ಟು ಕಮೆಂಟ್ಸ್ಗಳನ್ನು ತಂದು ನಿಮ್ಮ ಮುಂದೆ ಇಟ್ಟು ನನಗೆ ಇಷ್ಟವಾದ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಓದಬೇಕು ಅಂತ ಆಸೆ ಪಟ್ಕೊಂಡು ಈ ನಿಟ್ಟಿನಲ್ಲಿ ನಿಮ್ಮ ಋಣವನ್ನು ತೀರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಕೆಲವರು ಒಂದಷ್ಟು ಏನೇನೇನೇನೇನೋ ಬರೆದಿದ್ದಾರೆ, ಇನ್ನು ಕೆಲವರು ಒಂದಷ್ಟು ಏನೇನೇನೇನೋ ಬರೆದಿದ್ದಾರೆ. ಇದೆಲ್ಲ ಏನೇನೇನೇನು ಏನದು ರವಿ ಶ್ರೀವತ್ಸ ಅಂತಂದರೆ ಅದು ಕೊನೆಯಲ್ಲಿ ಹೇಳ್ತೇನೆ. ನಿಮಗೆ ಬೇಕಾಗಿರೋದು ಕತೆ. ಆ ಕತೆಯನ್ನು ಮುಂದುವರ್ಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಈಗ ನಾನು ನನ್ನ ಈ ಪೇಜ್ 5 ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ವೆಲ್, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಅರುಣ್ ಪ್ರಸಾದ್ ಸರ್ ಹತ್ರ ಹೋಗಿದ್ವಿ. ಅದು ಸೈ ಅನ್ನೋ ಒಂದು ಚಿತ್ರೀಕರಣದ ಸಮಯದಲ್ಲಿ ನಮ್ಮ ಮಂಜು ಅವರು ಏನು ಮಾಡಿರ್ತಾರೆ, ಒಂದು ಡಿಕ್ಕಿಯಿಂದ ಒಂದು ಸಣ್ಣ ಮೊತ್ತದ ಒಂದು ಸಂಭಾವನೆಯನ್ನು ತಂದು ಅವರ ಕೈಗೆ ಇಟ್ಟು ದಯವಿಟ್ಟು ನಮಗೆ ಈ ಸಿನಿಮಾವನ್ನು ಮಾಡಿಕೊಡಿ ಅಂತ ಕೇಳಿಕೊಂಡ್ರು. ನಾನು ಕೂಡ ಕೇಳಿಕೊಂಡೆ. ಆಗ ಅರುಣ್ ಪ್ರಸಾದ್ ಅವ್ರು ಹೇಳಿದ್ರು, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಇದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ಈ ಸಿನಿಮಾದಲ್ಲಿ ಒಂದು ನಿಟ್ಟಿನಲ್ಲಿ ನಿಮಗೆ ಸಹಾಯವಾಗಿದ್ದೀನಿ ಅನ್ನೋದು ಕೂಡ ನಿಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ನಾವಿಬ್ರು ತುಂಬ ಗೌಪ್ಯವಾಗಿ ಈ ವಿಷಯವನ್ನು ಮುಚ್ಚಿಡ್ತೇವೆ ಅಂತ ಹೇಳಿ ಅವರಿಗೆ ನಾವು ನಮ್ಮ ಪ್ರಾಮಿಸನ್ನು ಮಾಡಿರ್ತೇವೆ. ಈ ನಿಟ್ಟಿನಲ್ಲಿ ದಿನ ಬೆಳಗಾದರೆ 6:00 ನಾನು ಆದರ್ಶ ಎನ್ ಅಂತ ಹೇಳಿ ಗಾಂಧಿನಗರದ ಹೋಟೆಲ್ ಅಲ್ಲಿಗೆ ಹೋಗೋದು, 6:30 to 8:00 ನೆನಪಿರಲಿ. 9:00 ನಾವು ಲೊಕೇಶನಲ್ಲಿ ಇರಬೇಕು. ಹಾಗೆ 6:30 to 8:00 ಈ ಥರ ನಮ್ಮ ಕೆಲಸಗಳನ್ನು ಮಾಡ್ತಾ ಮುಂದುವರಿತೇವೆ. ನಿಮಗೆ ಹೇಳಿದ್ದೆ, ಒಂದು ಕಡೆ ಸುದೀಪ್ ಸರ್ ಇಲ್ಲಿ ಸೈನಲ್ಲೂ ಸಿಗ್ತಾ ಇದ್ರು, ಅಲ್ಲಿ ನಲ್ಲಲ್ಲೂ ಸಿಗ್ತಾ ಇದ್ರು. ಸೊ ಎರಡು ಕಡೆ ಸಿಕ್ಕಿದಾಗ ಏನು ನಡೀತಾ ಇದೆ ರವಿ, ಏನು ನಡೀತಾ ಇದೆ ರವಿ ಇದ್ದಾಗ ನನಗೆ ಇಲ್ಲಿ ಸ್ಕ್ರೀನ್ ಪ್ಲೇ ನಡೀತಾ ಇರೋದ್ರಿಂದ ಇಟ್ ಈಸ್ ಅ ಸೆಕೆಂಡ್ ವರ್ಷನ್. ಫಸ್ಟ್ ವರ್ಷನ್ ಮುಗ್ದೋಗಿದೆ, ಸೆಕೆಂಡ್ ವರ್ಷನ್. ಫೈನಲ್ ವರ್ಷನ್ ಹೀರೋ ಮುಂದೆ ಯಾವಾಗಲೂ ಕೂತ್ಕೋಬೇಕಾದ್ರೆ ತುಂಬ ಯಾವುದೇ ತರಹದ ಒಂದು ಡೌಟ್ಸ್ ಇಲ್ದೇನೆ, ಏನು ಇಲ್ಲದೆ ಕೂತ್ಕೊಂಡು ಅವ್ರಿಗೆ ಒಂದು ಮನದಟ್ಟಾಗೋಗೆ ನಾವು ಸ್ಕ್ರೀನ್ ಪ್ಲೇನ ರೀಡಿಂಗ್ ಕೊಟ್ಬಿಟ್ವಿ ಅಂತ ತಿಳ್ಕೊಳ್ಳಿ. ಆವಾಗ ನಮಗೆ ಮುಂದಿನ ಟೈಮ್ನಲ್ಲಿ ಚಿತ್ರೀಕರಣದ ಸಮಯದಲ್ಲಿ ಯಾವುದೇ ಹಿಂಡ್ರೆನ್ಸ್ ಇರೋದಿಲ್ಲ, ಯಾವುದೇ ಹಂಪುಗಳು ನಮಗೆ ಎದುರಾಗಲ್ಲ. ಆ ನಿಟ್ಟಿನಲ್ಲಿ ಸ್ವಲ್ಪ ಕಾಲಾವಕಾಶ ಬೇಕಪ್ಪ ಅಂತ ಹೇಳಿ ನನ್ನನ್ನು ನಾನು ತಯಾರಿ ಮಾಡ್ಕೋತಾ ಹೋದೆ. ಈಗ ಒಂದು ವಿಷಯವನ್ನು ನಾನು ನಿಮಗೆ ತುಂಬ ನಿಮಗೆ ಮನದಟ್ಟಾಗೋ ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಿಸ್ ಈಸ್ ಅ ನೋಟ್, ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಮತ್ತು ಅರುಣ್ ಪ್ರಸಾದ್ ಅವರು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಂತಹ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ಸುದೀಪ್ ಅವ್ರಿಗೂ ಸಹ ಅರುಣ್ ಪ್ರಸಾದ್ ಸರ್ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಿರಲಿಲ್ಲ. ಸ್ನೇಹಿತರೆ, ಯಾರಿಗೂ ಗೊತ್ತಿರಲಿಲ್ಲ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇದ್ಯಾಕೆ ಅಂತ. ಈಗ ಕಥೆಯನ್ನು ಶುರು ಮಾಡ್ತೇನೆ. ಆಗ ಸೈ ಸಿನಿಮಾದ ಶೂಟಿಂಗ್ ನಡೀತಾ ಇತ್ತು. ಅದು ಕಂಠೀರವ ಸ್ಟುಡಿಯೋಯಿಂದ ನೇರವಾಗಿ ಕೊನೆ ಡೆಡ್ ಎಂಡ್ಗೆ ಹೋದರೆ ಅಲ್ಲಿ ಪ್ರಸಾದ್ ರೆಕಾರ್ಡಿಂಗ್ ಸ್ಟುಡಿಯೋಸ್ ಅಂತ ಇತ್ತು, ಈಗಲೂ ಇದೆ. ಅದು ಪ್ರಾಯಶಃ ಅದು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಸಮಾಧಿಯಿಂದ ಮುಂದೆ ಹೋದರೆ ನಮಗೆ ಬಲಭಾಗದಲ್ಲೇ ಸಿಗುತ್ತೆ. ಸೊ ಅಲ್ಲಿ ನಾವೇನು ಮಾಡ್ತೀವಿ, ನೈಟ್ ಎಫೆಕ್ಟ್ಸಲ್ಲಿ ಒಂದಷ್ಟು ಶೂಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಈ ಪ್ರಸಾದ್ ಹಿಂಭಾಗದಲ್ಲಿ ಒಂದು ಬ್ಯೂಟಿಫುಲ್ ಸಿಟ್ಔಟ್ ಗಾರ್ಡನ್ ಥರ ಮಾಡಿದ್ದಾರೆ. ಅದು ಈಗಲೂ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆಗಿನ್ನು 2004 ಸಮಯ. ಅಲ್ಲಿ ಒಂದಷ್ಟು ಬೆಂಚಸ್ ಇದೆ, ಒಂದು ಬ್ಯೂಟಿಫುಲ್ ಪಾರ್ಕ್ ಥರ ಎಲ್ಲ ಥರ ಚೆನ್ನಾಗಿ ಮಾಡಿದ್ದಾರೆ. ನಾವು ಆ ಲೊಕೇಶನ್ನ ಪಾರ್ಕ್ ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಪಾನಿಪುರಿ ಅಂಗಡಿ, ಆ ಅಂಗಡಿ, ಈ ಅಂಗಡಿ, ಈ ಬಲೂನ್ಗಳನ್ನ ಇದು ಮಾಡ್ತಾರಲ್ಲ, ಗ್ಯಾಸ್ ಬಲೂನ್ಸ್ ಎಲ್ಲ ಮಾಡ್ತಾರಲ್ಲ, ಆ ಥರದ್ದು, ಈ ಥರದ್ದೆಲ್ಲ ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿ ಸರಿಸುಮಾರು ಒಂದು 200-250 ಜನರ ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಸೆಟಪ್ ಮಾಡ್ತೇವೆ. ಅಲ್ಲಿ ಸುದೀಪ್ ಸರ್ ಮತ್ತು ಅವ್ರು ಯಾರವರು, ರಾಜೇಶ್ ಸರ್ ಮತ್ತು ಸೌಮ್ಯ ಅವರು ಅನ್ಸತ್ತೆ, ನಮ್ಮ ಕಿರುತೆರೆ ಚಿತ್ರರಂಗದ ಇದರದು ನಟಿಯವರು, ಇದಲ್ಲದೆ ಹೀರೋಯಿನ್, ಇವರು 4 ಜನ ಅಲ್ಲದೆ ಪಶುಪತಿ ಸರ್ ಫ್ರಮ್ ಚೆನ್ನೈ, ಅದರಲ್ಲಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಸೊ ಇವ್ರನ್ನೆಲ್ಲ ಇಟ್ಕೊಂಡು ಒಂದಷ್ಟು ಎಮೋಷನಲ್, ಒಂದು ಅಷ್ಟು ಹೀರೋ ಮತ್ತು ವಿಲನ್ ಮಧ್ಯೆ ನಡೆಯುವಂತಹ ಕನ್ಫ್ರಂಟೇಷನ್ ಮತ್ತು ಒಂದಷ್ಟು ಆ್ಯಕ್ಷನ್ ಬ್ಲಾಕ್ಸ್, ಇದೆಲ್ಲವನ್ನು ಶೂಟ್ ಮಾಡಲಿಕ್ಕೆ ಅಲ್ಲಿ ಒಂದು 3-4 ದಿನದ
ಟೆಂಟ್ ಅನ್ನ ಹೊಡ್ತೇವೆ ಅಂದ್ರೆ ಕರೆಕ್ಟ್ ಆಗಿ 6 ಗಂಟೆಗೆ ಹೋಗೋದು, ಮುಂಜಾನೆ 6 ಗಂಟೆವರೆಗೂ ಶೂಟಿಂಗ್ ಮಾಡೋದು, ಅಲ್ಲಿಂದ ಹೊರಟ್ಬಿಡೋದು. ದಯವಿಟ್ಟು ಆಗ್ಲೇ ಹೇಳ್ದೆ, ಒಂದು ಲೈನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಅರುಣ್ ಪ್ರಸಾದ್ ಸಾ ಈ ಸಿನಿಮಾ ಅಂದ್ರೆ ನನ್ನ ಡೆಡ್ಲಿ ಸೋಮಾಗೆ ಸ್ಕ್ರೀನ್ ಪ್ಲೇ ಮಾಡ್ತಾರೋ ವಿಷಯ ಯಾರಿಗೂ ಗೊತ್ತಿಲ್ಲ. ಅವತ್ತೇನಾಗುತ್ತೆ ಅಂತಂದ್ರೆ, ಸುದೀಪ್ ಸರ್ ಶೂಟಿಂಗ್ಗೆ ಬರ್ತಾರೆ, ರಾತ್ರಿ 9:30 ಲಿಟ್ ಅಪ್ ಮಾಡ್ತಾ ಇರ್ತಾರೆ. ಅರುಣ್ ಪ್ರಸಾದ್ ಸರ್ ಪಕ್ಕದಲ್ಲಿ ನಾನು ಎಲ್ಲವನ್ನು ಮಾತಾಡಿ ಆ ಒಂದು ಡೈಲಾಗನ್ನು ತಂದು ಸುದೀಪ್ ಸರ್ಗೆ ಕೊಡಬೇಕು. ಕೊಡ್ತಾರೋ ಟೈಮ್ನಲ್ಲೇ ಡಾಕ್ಟರ್ ಸರ್ ಅಂತ ಕರೀತಾರೆ. ಅರುಣ್ ಪ್ರಸಾದ್ ಸರ್ ಹತ್ತಿರ ಬರ್ತಾರೆ, ಹೇಳಿ ಸುದೀಪ್ ಅವರೇ ಅಂತ ಕೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಯು ನೋ ವಾಟ್, ನಾನು ರವಿ ಶ್ರೀವತ್ಸನ್ನ ಡೈರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಂದಿದ್ದ ಕೂಡ್ಲೇನೆ ಅರುಣ್ ಪ್ರಸಾದ್ ಅವರು ತನಗೇನೂ ಗೊತ್ತಿಲ್ಲ ಅನ್ನೋ ಒಂದು ರೀತಿಯಲ್ಲೇ ಬಹಳ ಖುಷಿ ಆಯಿತು ಸರ್, ರವಿ ತುಂಬ ಒಳ್ಳೆ ಹಾರ್ಡ್ ವರ್ಕ್, ಅವನು ಯಾವತ್ತೂ ಡೈರೆಕ್ಟರ್ ಆಗಬೇಕಾಗಿತ್ತು, ಸದ್ಯ ಈಗಾದ್ನಲ್ಲ, ಕಂಗ್ರ್ಯಾಚುಲೇಷನ್ಸ್ ಕಂದ ಅಂತಾರೆ. ನಾನು ಸುಮ್ಮನೆ ಥ್ಯಾಂಕ್ ಯು ಪೆದ್ದಣ್ಣ ಅಂತ ಹೇಳ್ತೀನಿ, ಅದಾದ ತಕ್ಷಣ ಟೈಟ್ಲ್ ಏನು ಕಂದ ಅಂತ ಹೇಳ್ತಾರೆ. ನಾನಿನ್ನೂ ಹೇಳಬೇಕು, ನಾನಿನ್ನೂ ಮಾತಾಡಬೇಕು ಅನ್ನೋದ್ರೊಳಗಡೆ ಸುದೀಪ್ ಸರ್ ಡೆಡ್ಲಿ ಸೋಮ ಅಂತ ಹೇಳ್ತಾರೆ. ಕಂದ, ಫುಲ್ ಆಕ್ಷನ್ ಸಿನಿಮಾನಾ ಅಂತ ಕೇಳ್ತಾರೆ. ಸಡನ್ ಆಗಿ ನಾನೇನೋ ಹೇಳಬೇಕು, ಅಷ್ಟರೊಳಗಡೆ ಸುದೀಪ್ ಸರ್ ಬಂದು, ಇಲ್ಲ ಸರ್ ಇದು ಒಂದು ನ್ಯಾಚುರಲ್ ಇನ್ಸಿಡೆಂಟ್, 1995 ನಡೆದಂತಹ ಒಂದು ಇನ್ಸಿಡೆಂಟ್, ಇದು ಸೋಮನ ಒಂದು ಎನ್ಕೌಂಟರ್ ಮಾಡಿ ಅವನನ್ನು ಸಾಯಿಸಿರ್ತಾರೆ, ಆ ಇನ್ಸಿಡೆಂಟ್ ಇಟ್ಕೊಂಡೆ ಮಾಡಿರೋಂಥ ಒಂದು ಸಿನಿಮಾ, ನಾನೇ ಸ್ಕ್ರೀನ್ ಪ್ಲೇ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಹೇಳಿದ ಕ್ಷಣದಲ್ಲಿ ನಾನು ಅರುಣ್ ಪ್ರಸಾದ್ ಅವ್ರನ್ನ ನೋಡ್ತೇನೆ. ಅರುಣ್ ಪ್ರಸಾದ್ ಸ್ಪೆಕ್ಟಕಲ್ಸ್ ಹಾಕ್ಕೋತಾರೆ, ಆ ಕನ್ನಡಕದ ಒಳಗಡೆ ಇರತಕ್ಕಂತಹ ಕಣ್ಣಿನ ಒಂದು ರಿಯಾಕ್ಷನ್ನ ತುಂಬ ಚೆನ್ನಾಗಿ ನೋಡ್ತೇನೆ. ಸಣ್ಣ ಒಂದು ನಗು ಇರುತ್ತೆ, ಆ ಕಣ್ಣಲ್ಲೂ ನಗು ಇದೆ, ಆ ಬಾಯಲ್ಲೂ ನಗು ಇದೆ. ಸುಮ್ಮನೆ ನನ್ನನ್ನು ನೋಡಿದ್ರು, ವೆರಿ ಗುಡ್ ಸರ್, ಕಂಗ್ರ್ಯಾಚುಲೇಷನ್ಸ್, ನಿಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಾಗಲಿ ಅಂತ ಹೇಳಿ ಹೊರಟೋಗ್ತಾರೆ. ನಾನು ಆಸ್ ಇಟ್ ಈಸ್ ತಂದಂತಹ ಡೈಲಾಗ್ನ ಅವ್ರಿಗೆ ಕೊಡ್ತೀನಿ. ಆಸ್ ಇಟ್ ಈಸ್ ನನಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ಲಿಲ್ಲ, ಬರೀ ನೋಡಿದೆ ಅಷ್ಟೇ. ಸರಿ, ನಾನು ಅನ್ಕೊಂಡಿದ್ದೇನು, ನಾವಿಬ್ರು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದೀವಿ, ಸುದೀಪ್ ಸರ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು ಅನ್ನೋ ನನ್ನ ಭಾವನೆ. ಇಲ್ಲಿಗೆ ಎಲ್ಲವೂ ಮುಗಿದೋಯ್ತು. ಆಸ್ ಇಟ್ ಈಸ್ ಆ ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿದೆ, ಎಲ್ಲವೂ ಆಯಿತು, ಶೂಟಿಂಗ್ ಶುರು ಆಯಿತು, ನಡರಾತ್ರಿಗೆ ಬಂದ್ವಿ, ಆಸ್ ಇಟ್ ಈಸ್ ಬೆಳಗ್ಗೆ ಬಂದ್ವಿ, 6:00 ಪ್ಯಾಕಪ್ ಅಂತ ಡೈರೆಕ್ಟ್ರು, ಆಸ್ ಇಟ್ ಈಸ್ ಹಿ ಟುಕ್ ಹಿಸ್ ಕಾಲ್. ಎಲ್ಲ ಗಾಡಿಗಳು ಹತ್ಕೊಂಡ್ವಿ, ಡೈರೆಕ್ಟರ್ ಸರ್ ಗಾಡಿ ಒಂದು ಕಡೆ ಹೋಯ್ತು, ಅದು ಗಾಂಧಿನಗರ್ ಕಡೆ ಹೋಯ್ತು ಅಂತಂದ್ರೆ ನಾನು ಆಸ್ ಇಟ್ ಈಸ್ ಗಿರಿನಗರ್ ಮನೆ ಕಡೆ ಬಂದ್ಬಿಟ್ಟೆ. ಬಂದು ಆಸ್ ಇಟ್ ಈಸ್ ಫ್ರೆಶ್ ಅಪ್ ಆದೆ, ಎಲ್ಲವೂ ಆದೆ, ಮತ್ತೆ ನಮ್ಮ ಕೆಲಸ ಶುರು ಆಗ್ಬೇಕಲ್ಲ. ತಿರ್ಗಾ ನಾನೇನು ಮಾಡಿದೆ, ಆಸ್ ಇಟ್ ಈಸ್ ಸ್ನಾನ ಇಲ್ಲ ವೀಕ್ಷಕರ, ಐ ಮೀನ್ ರೆಸ್ಟ್ ಅನ್ನೋದೇ ನಮ್ಗಿಲ್ಲ, ಬರೋದು, ಸ್ನಾನ ಮಾಡೋದು, ದೇವ್ರಿಗೊಂದ್ಸತಿ ಹಂಗೆ ಅನ್ನೋದು, ಆಸ್ ಇಟ್ ಈಸ್ ತಿರ್ಗಾ ಹೊರಟ್ಬಿಡೋದು. ಯಾಕೆ ಅಂತಂದರೆ ಜೀವನದ ಮೆಟ್ಟಲನ್ನು ಮೊದಲನೇ ಸಾರಿ ಹತ್ತುತ್ತಾ ಇರ್ತಕ್ಕಂಥ ಕ್ಷಣಗಳದು. ಅಲ್ಲಿ ರೆಸ್ಟ್ ಗಿಸ್ಟ್ ಅಂತ ತೊಗೊಂಡಿದ್ದಿದ್ರೆ ಆಗಲೇ ನನಗೆ 35 ವರ್ಷ ರೀ, ತುಂಬ ಲೇಟಾಗಿ ಡೈರೆಕ್ಟರ್ ಆಗ್ತಾ ಇದ್ದೀನಿ. ಇನ್ನೂ ನಾನು ರೆಸ್ಟ್ ಗಿಸ್ಟ್ ಅಂದಿದ್ರೆ ಪ್ರಾಯಶಃ ನಾನು ಬೇರೆ ಥರನೇ ಮಲಗಿಬಿಡಬೇಕಾಗಿತ್ತು. ಸೊ ಮನೆಗೆ ಹೋದೆ, ಆಸ್ ಇಟ್ ಈಸ್ ಸ್ನಾನ ಮಾಡಿದೆ, ದೇವ್ರಿಗೆ ನಮಸ್ಕಾರ ಮಾಡಿದೆ, ಮತ್ತೆ ನನ್ನ ವ್ಯಾನ್ ಕೀಸ್ಗಳನ್ನ ತೊಗೊಂಡು ಹೊರಗೆ ಬಂದು ಆಸ್ ಇಟ್ ಈಸ್ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸೇಮ್ ಆದರ್ಶ ಇನ್ನೊಳಗಡೆ ಎಂಟ್ರ್ ಆದೆ. ಎಂಟ್ರ್ ಆಗಿದ ತಕ್ಷಣ ಬಾಗಿಲ್ನ ಬೆಲ್ ಮಾಡಿದ್ರೆ ಶಿವ ಬಾಗಿಲ್ ತೆಗೆದ್ರು. ಒಳಗಡೆ ಹೋದ್ರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟು ದಿವಸ ನಾನು ಮನೆ ಆ ರೂಮ್ಗೆ ಹೋಗಿದ್ದ ಕೂಡಲೇ ನೋಡ್ತಾ ಇದ್ದಂತಹ ಅರುಣ್ ಪ್ರಸಾದ್ ಅವ್ರಿಗೂ ಇವತ್ತು ಯಾವ ನಿಟ್ಟಿನಲ್ಲೂ ರೆಡಿ ಆಗದೆ ಸುಮ್ಮನೆ ಪೇಪರ್ ಓದ್ಕೊಂಡು ಕೂತಿದ್ದಂತಹ ಅರುಣ್ ಪ್ರಸಾದ್ ಅವ್ರಿಗೂ ಬಹಳ ವ್ಯತ್ಯಾಸ ಇತ್ತು. ಸುಮ್ಮನೆ ಕೂತಿದ್ರು. ಹೋದೆ, ಪ್ರದನ ಗುಡ್ ಮಾರ್ನಿಂಗ್ ಅಂತಂದೆ. ಬಾ ಕಂದ ಅಂತಂದ್ರು. ಆಸ್ ಇಟ್ ಈಸ್ ಕೂತ್ಕೊಂಡೆ. ಕಾಫಿ ಕುಡಿತೀರಾ ಅಂತಂದ್ರು. ಕುಡಿತೀನಿ ಪೆದ್ದಣ್ಣ ಅಂತಂದೆ. ಕಾಫಿ ಬಂತು. ನೆನಪಿರಲಿ, ನಾನು ಹೋದ ಕೂಡಲೇ ಒಳಗಡೆ ಕಾಫಿ ರೆಡಿ ಆಗಿರೋದು, ಆದರೆ ಫಸ್ಟ್ ಟೈಮ್ ಕಾಫಿ ಕುಡಿತೀರಾ ಅಂತ ನಾನು ಹೋದ ಮೇಲೆ ತರಿಸಿದ್ರು. ಕಾಫಿ ಕುಡಿದೆ, ಟೇಬಲ್ ಮೇಲೆ ಪ್ಯಾಡು ಪೇಪರ್ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಕಂದ ಒಂದು ನಿಮಿಷ ಅಂತಂದ್ರು. ನನಗೆ ಯಾಕೆ ಏನು ಗೊತ್ತಾಗಲಿಲ್ಲ. ಏಮೈಂದಿ ಪೆದ್ದಣ್ಣ ಅಂತಂದೆ. ಆಸ್ ಇಟ್ ಈಸು ನಿಮಗೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಕಂದ ಅಂತ ಕೇಳಿದ್ರು. ಹಾಗೆ ಕೇಳಿದ ಆ ಪ್ರಶ್ನೆ ಇದೆಯಲ್ಲ, ಅದು ಯಾಕೆ ಬಂತು ಅಂತ ಯೋಚನೆ ಮಾಡೋದಕ್ಕೇನೆ ನನಗೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಟೈಮ್ ಬೇಕಾಯ್ತು. ಯಾಕೆಂತಂದ್ರೆ ಇಲ್ಲಿವರೆಗೂ ಅರುಣ್ ಪ್ರಸಾದ್ ಅವರು ಆ ಪ್ರಶ್ನೆನೇ ಕೇಳಿರಲಿಲ್ಲ. ನಿನಗೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಕೇಳಿದ್ರು. ಅವರು ಕೇಳಿದ ಆ ಪ್ರಶ್ನೆಗೆ ನನ್ನಲ್ಲಿ ಬಂದ ಉತ್ತರ ಏನು ಅಂತಂದ್ರೆ, ಪೆದ್ದನ
ఇది నా లైఫ్ పెద్దన, ఇది నా జీవితం, ನನ್ನ ಜೀವನ ಮತ್ತು ಜೀವ ಎಲ್ಲವೂ ಆಗಿರತಕ್ಕಂಥ ಈ ಸಿನಿಮಾ ಹತ್ತಾರು ವರ್ಷಗಳಿಂದ ತುಂಬ ಕಷ್ಟಪಟ್ಟು ಪಟ್ಟು ಪಟ್ಟು ಒಂದೇನೋ ಒಂದು ಬರ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕು, ಸಾಧನೆಯಲ್ಲೇ ನನ್ನ ಹೆಸರು ಎಲ್ಲೋ ಒಂದು ಮೂಲೆಯಲ್ಲಿ ಅದು ಕಂಡರೂ ಕೂಡ ನನಗೆ ಸಾಕು, ಆ ನಿಟ್ಟಿನಲ್ಲಿ ನಾನು ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ಸಿನಿಮಾವನ್ನು ಮಾಡ್ತಾ ಇದ್ದೀನಿ ಪೆದ್ದನ್ನ ಅಂತಂದೆ. ನೆನಪಿರಲಿ, ಪ್ರತಿಯೊಬ್ಬ ನಿರ್ದೇಶಕನ ಆಸೆ ಏನಿರುತ್ತೆ ಅಂತಂದರೆ ಕನ್ನಡ ಚಲನಚಿತ್ರರಂಗದ ಇತಿಹಾಸದ ಪುಟಗಳನ್ನು ಯಾವತ್ತೋ ಯಾವುದೋ ಕ್ಷಣದಲ್ಲಿ ಒಮ್ಮೆ ತೆಗೆದಾಗ ಅವನ ಹೆಸರು ಎಲ್ಲೋ ಒಂದು ಮೂಲೆಯಲ್ಲಿ ಬಂದರೂ ಸಮಾಧಿಯಲ್ಲಿ ಮಲಗಿದ್ರು ಆ ನಿರ್ದೇಶಕನ ಜೀವನ, ನಿರ್ದೇಶಕನ ಒಂದು ಆ ಒಂದು ಬಾಳಿರುತ್ತಲ್ಲ ಅದು ನೆಮ್ಮದಿಯಾಗಿರುತ್ತೆ ಅನ್ನೋ ಒಂದು ಆಶಾದಾಯಕವಾದ ಒಂದು ಸಾವನ್ನು ಅಪ್ಪಿರ್ತಾನವನು. ಆ ನಿಟ್ಟಿನಲ್ಲೇ ನಾನು ಕನಸು ಕಂಡಿದ್ದೆ, ಇವತ್ತು ಮಾಡೋ ಒಂದು ಸಿನಿಮಾ ಸಾಕು ರೀ ನಾನು ಹೇಳೋದು ಅಂತ. ಅದರಲ್ಲಿ ಎಂದರೋ ಮಹಾನುಭಾವಲು ಅಂತ ಕರಿತೀವಿ, ಒಂದು ಕಡೆ ಭಾರ್ಗವ ಸಾರ್ ಆಗಿರ್ಬೋದು, ಒಂದು ಕಡೆ ನಾರಾಯಣ್ ಸಾರ್ ಆಗಿರ್ಬೋದು, ಒಂದು ಕಡೆ ವಿಜಯಾರೆಡ್ಡಿ ಸಾರ್ ಆಗಿರ್ಬೋದು, ಸಾಯಿ ಪ್ರಕಾಶ್ ಸಾರ್ ಆಗಿರ್ಬೋದು, ಇವರೆಲ್ಲ ಇತಿಹಾಸಗಳನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಪೇಜ್ಗಳನ್ನು ತೆಗಿತಾ ಇದ್ರೆ ಅವ್ರಗಳ ಹೆಸರು ಬರ್ತಾನೆ ಇರುತ್ತೆ. ಆ ಥರದ್ರ ಒಂದೇ ಒಂದು ಹಾಳೆಯಲ್ಲಿ ನನ್ನ ಹೆಸರು ಬರಬೇಕು ಅಂತ ಆಸೆ ಪಟ್ಟಿದ್ದೀನಿ ಪೆದ್ದನ್ನ ಅಂತ ಹೇಳಿದೆ. ಹಾಗಂದಿದ ತಕ್ಷಣ ರವಿ ಒಂದು ಮಾತನ್ನು ಹೇಳ್ತೀನಿ, ತುಂಬ ಚೆನ್ನಾಗಿ ಕೇಳಿಸ್ಕೊ. ಒಬ್ಬ ಹೀರೋ ರೈಟ್ರಿಗೆ ಲೈಫ್ ಕೊಡೋದು ಓಕೆ, ಒಬ್ಬ ಹೀರೋ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಅಂತ ಕರ್ಸ್ಕೊಳ್ಳೋ ಇವರೆಲ್ರಿಗೂ ಲೈಫ್ ಕೊಡೋದು ಓಕೆ, ಬಟ್ ಒಬ್ಬ ಹೀರೋ ರೈಟ್ರಿಗೇನೆ ನಾನು ಬರ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ ಅಂತ ನೀನೇನಾದರೂ ಯೋಚಿಸಿದ್ಯಾ ರವಿ ಅಂತ ಕೇಳ್ತಾರೆ. ಹಾಗಂದಿದ ತಕ್ಷಣ ನನಗೆ ಒಂದು ಸೆಕೆಂಡು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಂದರೆ ಆಗ ನನಗೆ ಬಂದಂತಹ ಒಂದು ಯೋಚನೆ ಏನು ಅಂತಂದರೆ, ಆ ಜೀವ ಇಡೀ ರಾತ್ರಿ ಮಲಗಿಲ್ಲ. ಅದು ರವಿ ಶ್ರೀವತ್ಸನ ಮೇಲೆ ಒಂದು ಮಮಕಾರ ಇರ್ಬೋದು, ಅಥವಾ ತಾನು ಮಾಡ್ತಾ ಇರೋ ಆ ಸ್ಕ್ರೀನ್ ಪ್ಲೇ ಮೇಲೆ ಒಂದು ಪ್ರೀತಿ ಇರ್ಬೋದು, ಇಲ್ಲ ಪ್ಯಾಷನ್ ಇರ್ಬೋದು. ತಾನು ಮಾಡ್ತಾ ಇರೋ ಕೆಲಸವನ್ನು ಇನ್ನೊಬ್ರು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ನ್ಯಾಯ ಅನ್ನೋದು ಆ ನಿರ್ದೇಶಕರ ಪ್ರಶ್ನೆ ಆಗಿತ್ತು. ನಾನು ಐ ವಾಸ್ ಅ ಬಡಿಂಗ್ ಡೈರೆಕ್ಟರ್, ನಾವು ಇದನ್ನು ಕೂಡ ನಾನು ಯೋಚಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಆ ಕಾಲದಲ್ಲಿ ಯಾವ ನಿಟ್ಟಿನಲ್ಲಿತ್ತು ಅಂತಂದರೆ, ಸಿನಿಮಾ ಹಿಟ್ಟಾಯಿತು ಅಂದ ಕೂಡಲೇ ಆಲ್ ದ ಕ್ರೆಡಿಟ್ಸ್ ದ ಹೀರೋ ಇಸ್ ಟು ಕ್ಯಾರಿ ಓವರ್. ಅಂದರೆ ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಸಿನಿಮಾ ಏನಾದರೂ ಹಿಟ್ ಆಗಿದ್ದಿದ್ರೆ, ಅದು ಸುದೀಪ್ ಅವರು ಆ ಸಿನಿಮಾದ ನಾಯಕ ನಟರಾಗಿದ್ದಿದ್ರೆ, ಒಂದೇ ಮಾತು ಹೇಳಿರೋರು, ಇದು ಸುದೀಪ್ ಸರಿಂದ ಓಡಿದಂತಹ ಡೆಡ್ಲಿ ಸೋಮಾ ಸಿನಿಮಾ, ಇದು ಸುದೀಪ್ ಅವರು ಅದ್ಭುತವಾಗಿ ಮಾಡಿದಂತಹ ಅಭಿನಯಿಸಿರ್ತಕ್ಕಂತಹ ಸಿನಿಮಾ, ಸುದೀಪ್ ಅವರು ಇದ್ದಿದ್ದರಿಂದಲೇ ಈ ಸಿನಿಮಾ 100 ಡೇಸ್ ಆಯಿತು, ಎಲ್ಲವನ್ನೂ ಸುದೀಪ್ ಸರೇ ಮಾಡಿದ್ದಾರೆ. ಯಾಕೆ ಅಂತಂದರೆ ಚಿತ್ರಕಥೆಯನ್ನೇ ನಾನು ಬರ್ಕೊಡ್ತಾ ಇದ್ದೀನಿ ಅನ್ನೋ ಒಂದು ಮಾತು ಏನಾಗುತ್ತೆ, ನಾಳೆ ಎಲ್ಲವನ್ನೂ ಅವರೇ ಮಾಡಿದ್ದಾರೆ ಅನ್ನೋ ಒಂದು ಭಾವನೆಗೆ ಜನರನ್ನ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ಅವರ್ಸ್ ಇಸ್ ಎ ಹೀರೋ ಓರಿಯೆಂಟೆಡ್ ಇಂಡಸ್ಟ್ರಿ, ಇಟ್ಸ್ ನಾಟ್ ಎ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಇಂಡಸ್ಟ್ರಿ, ಇಟ್ಸ್ ಹೀರೋಸ್ ಇಂಡಸ್ಟ್ರಿ. ಈ ನಿಟ್ಟಿನಲ್ಲಿ ಆತ ಅಂದರೆ ನನ್ನ ಡೈರೆಕ್ಟರ್ ಕೇಳಿದಂತಹ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಉತ್ತರಗಳನ್ನ ಹುಡ್ಕೊಂಡು ಹೋದಾಗ ಎಸ್, ಎಲ್ಲೋ ಒಂದು ಕಡೆ ಈ ಮಹಾನ್ ಭಾವ ನನ್ನ ಮುಂದೆ ಇಟ್ಟಿರೋ ಪ್ರಶ್ನೆನೇ ಕರೆಕ್ಟ್ ಅಲ್ವಾ? ನಾನು ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ನನ್ನ ಮಗುಗೆ ನಾನು ಕಷ್ಟಪಟ್ಟು ಬರಿತಾ ಇರ್ತಕ್ಕಂತಹ ಈ ಒಂದು ನನ್ನ ಸರಸ್ವತಿಯ ಆ ಎಳೆಗಳಿಗೆ ಮತ್ತೊಬ್ಬ ಬಂದು ನಾನು ತಂದೆ ಅಂತ ಹೇಳಿದ್ರೆ, ಇಲ್ಲ ನಾನು ತಾಯಿ ಅಂತ ಹೇಳಿದ್ರೆ ನಾನು ಯಾವ ನಿಟ್ಟಿನಲ್ಲಿ ಒಪ್ಕೋಬೇಕಾಗುತ್ತೆ? ಕಷ್ಟ ಆಗುತ್ತೆ ಅಲ್ವಾ ಅಂತಂದೆ. ಹೇಳಿದೆ, ಎಸ್ ವಾಟ್ ಯು ಆರ್ ಥಿಂಕಿಂಗ್ ಇಸ್ ಕರೆಕ್ಟ್ ಅದನ್ನ ಅಂತಂದೆ. ಬಂದಂತಹ ಆ ಸ್ಟ್ರೈಕಿಂಗ್ ನೋಟ್ ಏನು ಅಂತಂದರೆ, ನೀನು ನಿನ್ನ ಸ್ಟ್ಯಾಂಪನ್ನು ಈ ಚಿತ್ರರಂಗದಲ್ಲಿ ಒತ್ತಬೇಕು ಅನ್ನೋದಾಯಿತು ಅಂತಂದರೆ, ಹಿಯರ್ ಇಸ್ ದ ಡೆಡ್ ಲೈನ್, ಚೇಂಜ್ ಯುವರ್ ಹೀರೋ ಅಂದರು. ದಟ್ ವಾಸ್ ಅ ಶಾಕ. ಚೇಂಜ್ ಯುವರ್ ಹೀರೋ ರವಿ, ಇಲ್ಲದೆ ಹೋದರೆ ನೀನೇನೆಲ್ಲ ಆಸೆ ಇಟ್ಕೊಂಡಿದೆಯೋ ಅದನ್ನು ಖಂಡಿತವಾಗ್ಲೂ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. He was 1000% right. He was 1000% right. ಅಕಸ್ಮಾತ್ ನಾನೇನಾದರೂ ಆ ನಿಟ್ಟಿನಲ್ಲಿ ಹೋಗಿದ್ದಿದ್ರೆ ಇವತ್ತು ಎಲ್ಲೋ ಒಂದು ಕಡೆ ರವಿ ಶ್ರೀವತ್ಸ ಅಂತ ನಾನು ಏನು ನಾನು ಹೆಮ್ಮೆಯಿಂದ ಕರ್ಕೋತೀನೋ, ಪ್ರಾಯಶಃ ನಾನು ಹಾಗೆ ಕರ್ಕೊಳ್ಳೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಥರ ಆಗೋಗಿರೋದು ನನ್ನ ಜೀವನ. ಆ ನಿಟ್ಟಿನಲ್ಲಿ ಅವ್ರು ಹೇಳಿದಂತಹ ಮಾತನ್ನು ನಾನು ಸ್ವೀಕರಿಸ್ಕೊಂಡೆ.
ಓಕೆ ಒಂದು ಸಾರಿ ನಾನು ಯೋಚನೆ ಮಾಡ್ತೀನಿ ಪೆದ್ದನ್ನ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂತಂದೆ. ಆಗ್ಲೂ ಅವ್ರು ತುಂಬ ಫ್ರಸ್ಟ್ರೇಟ್ ಆಗಿದ್ರು. ಅವ್ರು ಹೇಳಿದಂತಹ ಮಾತು, ನೀನ್ ಯೋಚನೆ ಮಾಡ್ಕೊಂಡ್ಬಂದು ನನ್ನ ಮುಂದೆ ಕೂತ್ಕೋ, ಆಮೇಲೆ ಕಂಟಿನ್ಯೂ ಮಾಡೋಣ ಅಂತಂದ್ಬಿಟ್ರು. ಅಂದ್ರೆ ದೇರ್ ವಾಸ್ ನೋ ಅದರ್ ಫರ್ದರ್ ಗೋ, ಯೋಚನೆ ಮಾಡಿ ಕೂತ್ಕೋ ಆಮೇಲೆ ಮಾಡೋಣ ಅನ್ನೋ ತರದಲ್ಲಿ ಹೇಳಿ ನಾನು ಸ್ನಾನ ಮಾಡಿ ಬರ್ತೀನಿ ಕಂದ. ಹೊತ್ತಾಗತ್ತೆ ಅಂದ್ರೆ ಆಲ್ರೆಡಿ 1.5 hours ಡಿಸ್ಕಷನ್ಸ್ ಆಗೋಯ್ತು. ಈ ಡಿಸ್ಕಷನ್ಸ್ ಆಗೋಯ್ತು ಹಂಗಂದಿದ ತಕ್ಷಣ ಓಕೆ ಅಂತಂದೆ. ಕೆಳಗಡೆ ಬಂದೆ. ಅವ್ರು ಸ್ನಾನ ಮಾಡೋದಕ್ಕೆ ಅವ್ರಿಗೊಂದು ಪ್ರೈವಸಿ ಬೇಕಿರುತ್ತೆ, ಎಲ್ಲ ಇರುತ್ತೆ. ಬಂದು ಗಾಡಿ ಒಳಗೆ ಕೂತ್ಕೊಂಡ, ಗಾಡಿನ ಯಾಕೋ ಬೇಸರದಿಂದ ಹೊರಗೆ ತೆಗೆದೆ. ಆದರ್ಶದಿಂದ ಸ್ವಲ್ಪ ಮುಂದೆ ಬಂದು ರೈಟ್ ಸೆಂಟರ್ ರೈಟ್ ಅಂತ ಹೋಯ್ತು ಅಂತಂದ್ರೆ ಅಲ್ಲೊಂದು ಹ್ಯಾಟ್ರಿಕ್ ಸ್ಪೋರ್ಟ್ಸ್ ಅಂತ ಇರುತ್ತೆ. ಆ ಹ್ಯಾಟ್ರಿಕ್ ಸ್ಪೋರ್ಟ್ಸ್ ಇಂದ ಎದುರುಗಡೆನೆ ಲಕ್ಷ್ಮಿ ಹೋಟೆಲ್ ಅಂತ ಒಂದಿದೆ. ಅಲ್ಲೇ ನಾನು ನನ್ನ ಜೀವನದ ಮೊದಲನೇ ದಿನಗಳನ್ನ ನಾನು ಕಳೆದಂಥದ್ದು ಅಲ್ಲಿ, ರೂಮ್ ನಂಬರ್ 303. ಆಗ ತಾನೇ ನಾಗಣ್ಣ ಅವರು ಅಲ್ಲಿ ಲೇಡಿ ಪೊಲೀಸ್ ಮಾಡ್ತಾ ಇದ್ರು, ಹಲೋ ಡ್ಯಾಡಿ ಮಾಡ್ತಾ ಇದ್ರು. ಆ ಹೋಟೆಲ್ ನನ್ನನ್ನ ಒಳಗಡೆ ಕೈ ಬೀಸಿ ಕರ್ಕೊಂಡಿತ್ತು. ಸೊ ನಾನು ಅಲ್ಲಿ ಹೋಯ್ತು ಅಂತಂದ್ರೆ ಅಲ್ಲಿನ ಸೆಕ್ಯೂರಿಟಿ ಅವರು ಯಾರೇ ಆಗಿರ್ಲಿ ಯಾರು ನನ್ನನ್ನ ತಡೆಗಟ್ತಾ ಇರ್ಲಿಲ್ಲ. ಅಂದ್ರೆ ಗಾಡಿ ಹಾಕೊಳಕ್ ನಂಗೆ ಅವಕಾಶ ಇತ್ತು, ಅಲ್ಲಿ ಕಾಲ ಕಳೆಯೋದಕ್ಕೆ ಅವಕಾಶ ಇತ್ತು, ಫ್ರೆಶ್ ಅಪ್ ಆಗೋದಕ್ಕೆ ನನಗೊಂದು ರೂಮ್ ಅಂತ ಕೊಡ್ತಾ ಇದ್ರು. ಅಷ್ಟು ಪ್ರೀತಿ ಇತ್ತು ಅಲ್ಲಿನ ಎಲ್ಲ ಸ್ಟಾಫ್ನವ್ರಿಗೆ. ಅಲ್ಲಿ ಹೋದೆ, ಗಾಡಿ ಹಾಕೊಂಡೆ, ಕೂತ್ಕೊಂಡೆ. ಒಂದು ನಿಮಿಷ ಕಣ್ಣಲ್ಲಿ ನೀರು ಬಂತು. ಇಷ್ಟೆಲ್ಲ ಮಾಡ್ತಾ ಬಂದೆ ಪರಮಾತ್ಮ, ಈಗ ಈ ಪ್ರಶ್ನೆಯನ್ನ ಮುಂದಿಟ್ಟಿದ್ಯಾ, ನಾನು ಏನ್ ಮಾಡಬೇಕು ಅಂತ ಕೇಳಿದೆ. ನನ್ನ ಎದುರಿಗೆ ಆ ಪಾರ್ಕಿಂಗ್ ಲಾಟಲ್ಲಿ ದೂರದಲ್ಲಿ ಗಣೇಶನ ಫೋಟೋ ಕ್ಯಾಲೆಂಡರ್ ಒಂದು ನೇತಾಕಿದ್ರು. ಆ ಕ್ಯಾಲೆಂಡರ್ನ ದಿಟ್ಟಿಸಿ ನೋಡಿದೆ. ಇದಾ ನನಗೆ ನೀನು ಕೊಡ್ತಾರೋಂತಹ ಉತ್ತರ ಅಂತ ಕೇಳಿದೆ. ಈ ಪ್ರಶ್ನೆಗೆ ನಾನು ಏನಂತರ ಉತ್ತರ ಕೊಡ್ಲಿ? ಈ ಕೂಡಲೇ ನಾನು ಹೇಳಲ್ಲ, ಇಲ್ಲ ನಾನು ನನ್ನ ಹೀರೋನ ಬದಲಾಯಿಸ್ಕೊಂಡ್ಬಿಡ್ತೀನಿ, ಏನಾದ್ರು ಮಾಡಿಕೊಡಿ ಅಂತ ಗುರುಗಳಾದಂತಹ ಆ ವ್ಯಕ್ತಿಗೆ ನಾನು ಸುಳ್ಳು ಹೇಳಲ್ಲ. ಇಲ್ಲ ಅಂತಂದ್ರೆ ಈಗ ಪಾಯಿಂಟ್ಗೆ ಬರ್ತೀನಿ. ಈ ಕಡೆ ಏನಾಗಿದೆ ಅಂತಂದ್ರೆ, ಟು ಬಿ ವೆರಿ ಫ್ರಾಂಕ್, ದ ಪ್ರೊಡ್ಯೂಸರ್ ಇಸ್ ನಾಟ್ ಮೈ ಗಾಯ್. ಜಾಕ್ ಮಂಜು ರವಿ ಶ್ರೀವತ್ಸನ ನಿರ್ಮಾಪಕ ಅಲ್ಲ, ಹೀರೋ ಕೊಟ್ಟಂತಹ ನಿರ್ಮಾಪಕ. ಜಾಕ್ ಮಂಜು ಅಷ್ಟೊತ್ತಿಗೆ ಆಗ್ಲೇ 14 lakh ರೂಪಾಯಿಗಳನ್ನ ಕೊಟ್ಟು 1.5 ವರ್ಷಗಳ ಕಾಲ ಆಗೋಗಿದೆ. ಜಾಕ್ ಮಂಜು ಅವರು ರವಿ ಶ್ರೀವತ್ಸನ ಬಿಡ್ತಾನೆ ಹೊರತಾಗಿ ಸುದೀಪ್ ಸರ್ನ ಬಿಡಲ್ಲ. ಯಾಕೆಂತಂದ್ರೆ ಐ ವಾಸ್ ಸ್ಟಿಲ್ ಬಡ್ಡಿಂಗ್. ಯಾವ ನಿಟ್ಟಿನಲ್ಲಿ ಹೋಗಿ, ಮಂಜು ಸರ್ ನಂಗೆ ಹಿಂಗೆ ಅನ್ನಿಸ್ತಾ ಇದೆ, ನಂಗೆ ಹೀಗೇನೋ ಬೇಡ ಅನ್ನಿಸ್ತಾ ಇದೆ, ನನಗೋಸ್ಕರ ಒಂದು ಹೀರೋನ ಬದಲಾಯಿಸ್ಕೊಡ್ತೀರಾ ಅಂತ ನಾನು ಯಾವ ನಿಟ್ಟಿನಲ್ಲಿ ಕೇಳಲಿ? ಯಾವ ಮುಖ ಹೊತ್ಕೊಂಡು ಇಲ್ಲಿವರೆಗೂ ಎಲ್ಲವನ್ನು ಮಾಡ್ತೀನಿ ಅಂತ ಹೇಳಿದಂತಹ ಒಬ್ಬ ನಿರ್ದೇಶಕ ಈಗ ಆಲ್ ಆಫ್ ಎ ಸಡನ್ ಆಗ್ತಾ ಇಲ್ಲ, ನನಗೆ ಬೇರೆ ಏನ ಕೊಡಿ, ಬೇರೆ ಏನಾದ್ರು ಮಾಡಿಕೊಡಿ ಅಂತ ಕೇಳಲಿ? ಆಗ್ಲಿಲ್ಲ. ತುಂಬಾ ಭಯ ಬಂತು, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಫೋನ್ ಬಂತು, ದಟ್ ವಾಸ್ ಫ್ರಮ್ ಅರುಣ್ ಪ್ರಸಾದ್ ಸರ್. ಎಲ್ಲಿ ಹೊರಟ್ಬಿಟ್ಟೆ ಕಂದ ಅಂತಂದ್ರು. ಪೆದ್ದನ ಈ ಕಡೆ ಕಿಂದು ನಾನು ಕೆಳಗಡೆ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಗಾಡಿಯನ್ನು ತಗೊಂಡು ಅವ್ರ ಹತ್ರ ಹೋದೆ. ಹೋದಾಗ ಆಸ್ ಇಟ್ ಈಸ್, ಕಂದ ನಾನು ಹೇಳಿದ್ದು ಬೇಸರ ಮಾಡ್ಕೊಂಡ್ಯಾ ಅಂತಂದ್ರು. ಚೇ 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 ಚೇ, ಖಂಡಿತ ಇಲ್ಲ ಪೆದ್ದನ. ನಾ ಮಂಚದಂಗೆ ತಾನೇ ಮೀರು ಚೆಪ್ಪಿಂದಿ, ದಾಂಟ್ಲೋ ಏಮ್ ಲೇದು ಪೆದ್ದನ್ನ, ನಾ ಕೊದ್ದಿಗೆ ಕೊಂಚ ಟೈಮ್ ಕಾವಾಲಿ, ನಾಕಿ ತಲ್ಸು, ಆ ಟೈಮ್ ಏಮ್ ಕಾವಲೋ ನೀವು ತೀಸ್ಕೋ, ಕಾನಿ ನೋ ಪೆಟ್ಟೆ ಸ್ಟೆಪ್ ಅಂದ್ರೆ ನೀನಿಡೋ ಅಂತ ಒಂದು ಈ ಒಂದು ಹೆಜ್ಜೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್, ಟೇಕ್ ಯುವರ್ ಓನ್ ಟೈಮ್ ಅಂತಂದ್ರು. ಅಲ್ಲಿಂದ ಆಸ್ ಇಟ್ ಈಸ್ ಇಬ್ರು ಒಳಗಡೆ ಕೂತ್ಕೊಂಡ್ವಿ, ಹೊರಟ್ವಿ. ಸೈ ಸಿನಿಮಾ ಶೂಟಿಂಗ್ ನಡೀತಾ ಇದ್ರು. ನನ್ನಲ್ಲಿ ಕಾಡ್ತಾ ಇದ್ದಂತಹ ಒಂದೇ ಪ್ರಶ್ನೆ ಏನು ಅಂತಂದ್ರೆ, ಈಗ ನಾನು ಸುದೀಪ್ ಸರ್ ಹತ್ರ ಏನ್ ಮುಖ ಹೊತ್ಕೊಂಡು ಹೋಗ್ಬೋದು, ಈಗ ನಾನು ಮಂಜು ಅವ್ರ ಹತ್ರ ಯಾವ ಮುಖ ಹೊತ್ಕೊಂಡು ನನಗೆ ಹೀರೋ ಚೇಂಜ್ ಮಾಡಿ ಅಂತ ಕೇಳ್ಬೋದು, ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಕ್ಷಣ ರೀ, ಆ ಒಂದು ಕ್ಷಣದಿಂದ ದೇವರನ್ನ ಕೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಪ್ರಾಯಶಃ ಇದನ್ನೇ ನಾನು ಹೇಳಿದ್ದು, ಯಾವ ಟೆಕ್ನಿಷಿಯನ್ ಇಲ್ಲ, ಯಾವ ಡೈರೆಕ್ಟರ್ ಕೂಡ ಅಂಥ ಒಂದು ಮಟ್ಟದಲ್ಲಿ ಅಂಥ ಒಂದು ಉನ್ನತವಾದ ಸ್ಥಾನದಲ್ಲಿ ಇರ್ತಕ್ಕಂಥ ಹೀರೋ ನನಗೆ ಬೇಡ ಭಗವಂತ, ನನಗೆ ಇಷ್ಟವಾಗುವಂಥ ಒಬ್ಬ ಹೀರೋನ ಕೊಡು, ನಾನಿಲ್ಲಿ ಸಾಧನೆ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿ ದೇವರ ಮೊರೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ರವಿ ಶ್ರೀವತ್ಸ ಆ ಕೆಲಸವನ್ನು ಪ್ರತಿ ಕ್ಷಣದಲ್ಲಿ ಮಾಡೋಕ್ಕೆ ಶುರು ಮಾಡ್ದ. ನಾನು ದೇವ್ರನ್ನ ಒಬ್ಬನ್ನ ಕೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನನಗೆ ಸಾಕು, ಭಯ ಬರ್ತಾ ಇದೆ, ಸುದೀಪ್ ಸರ್ ಬೇಡ ನನಗೆ. ನಾನು ರೆಕಗ್ನೈಸ್ಡ್ ಹೀರೋ ಜೊತೆ ಕೆಲಸ ಮಾಡುವಂತ ಯೋಗವನ್ನ ಯೋಗ್ಯತೆಯನ್ನ ಹೊಂದ್ಕೊಂಡು ನಾನು ಬಂದಿಲ್ಲ. ನನಗೊಬ್ಬ ಚಿಕ್ಕದವ್ರು ಯಾರು ಕೊಡು ಸರ್ ಪರಮಾತ್ಮ ಸಾಕು, ನಾನು ನನ್ನದು ಅನ್ನೋದಿಲ್ಲ, ಏನಾದ್ರು ನಾನು ಪ್ರೂವ್ ಮಾಡ್ಕೋಬೇಕು.
ನನಗೆ ಬೇರೆಯವರ ಯಾವ ಅನುಕರಣೆ ಇಲ್ಲ, ನಾನು ಅನುಸರಿಸ್ಕೊಂಡು ಹೋಗೋದು ಇಲ್ಲ, ನಾನು ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿರೋ ಹಣೆಪಟ್ಟಿಯನ್ನು ಹೊಡ್ಕೊಂಡು ನಾನೊಬ್ಬ ನಿರ್ದೇಶಕ ಅಂತ ಹೇಳ್ಕೊಳ್ಳೋ ಒಂದು ಆ ಪ್ರಸಂಗ, ಆ ಒಂದು ಡೇ ಟು ಡೇ ಲೈಫ್ ಇದೆಯಲ್ಲ ಅದು ಯಾವತ್ತು ಬರಬಾರ್ದು ಭಗವಂತ ಅಂತ ಅವತ್ತಿಂದ ಕೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಇದಿಷ್ಟು ಹೇಳ್ತಾ ಈ ಕ್ಷಣದ ಈ ಒಂದು ಎಪಿಸೋಡ್ ಪೇಜ್ 5 ಅನ್ನ ನಾನು ಇಲ್ಲಿಗೆ ಅಂತ್ಯ ಮಾಡ್ತಾ ಇದ್ದೇನೆ. ನಾನು ಅಲ್ಲೇ ನಿಮ್ಮನ್ನ ಕೇಳ್ಕೊಂಡೆ, ದಯವಿಟ್ಟು ದಯಮಾಡಿ ನಾನು ಹೇಳ್ದಂತ ಆ ಸಾಲನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ನನ್ನ ನೆನಪಿದೆಯಾ? ಅದನ್ನು ಅಂಡರ್ಲೈನ್ ಮಾಡಿಕೊಂಡಿದ್ದು ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಯೋಚನೆ ಮಾಡಿ, ಪ್ಲೀಸ್ ಬಿಫೋರ್ ಕಮೆಂಟಿಂಗ್ ಸಮಥಿಂಗ್, ಬಿಫೋರ್ ಕಮೆಂಟಿಂಗ್ ಅಬೌಟ್ ಕ್ಯಾರೆಕ್ಟರ್, ಬಿಫೋರ್ ಕಮೆಂಟಿಂಗ್ ಎಕ್ಸ್ ವೈ ಝಡ್ ಬ್ಲಾ 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 ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ, ಯೋಚನೆ ಮಾಡಿ, ಕಮೆಂಟ್ ಮಾಡಿ. ನನಗೆ ನಿಮ್ಮ ಆ ಒಂದು ಸುದೀಪ್ ಸಾರ್ ಮೇಲಿನ ಅಭಿಮಾನ ಎಷ್ಟಿದೆಯೋ ನನಗೂ ಅಷ್ಟೇ ಇದೆ ರೀ. ಪ್ರತಿಯೊಬ್ಬ ನಾಯಕ ನಟನ ಮೇಲೂ ಆ ಅಭಿಮಾನ ಇದೆ, ಆದರೆ ಒಬ್ಬ ನಿರ್ದೇಶಕನಾಗಿ ನಾನು ಗೆಲ್ಲಬೇಕು ಅನ್ನೋ ಸ್ವಾಭಿಮಾನನೂ ನನ್ನಲ್ಲಿರಬೇಕಲ್ವ? ನನ್ನ ಬದುಕು ಮೊದಲು ಮುಖ್ಯ ಆಗತ್ತೆ. ಯಾಕೆ ಅಂತಂದರೆ ಇಲ್ಲಿ ನನ್ನ ಹೆಸರನ್ನು ಕೆತ್ತಕ್ಕೋಸ್ಕರ ಬಂದಿದ್ದೀನಿ ಚಿತ್ರರಂಗದಲ್ಲಿ. ನಾನು ಸಾಮಾನ್ಯವಾಗಿ ಬರೀ ಮಣ್ಣು ಹೊರಲಿಕ್ಕೆ ಮಾತ್ರ ಬಂದಿಲ್ಲ, ನಾನಿಲ್ಲಿ ಒಬ್ಬ ಮೇಸ್ತ್ರಿ ಆಗಬೇಕು ಅಂತ ಆಸೆ ಪಟ್ಟೆ, ನಾನಿಲ್ಲಿ ಆ ಜಾಗದ ಒಡೆಯನಾಗಬೇಕು ಅಂತ ಆಸೆ ಪಟ್ಟೆ, ನಾನಿಲ್ಲಿ ನನ್ನದೇ ಆದ ಒಂದು ಪುಟ್ಟ ಗೂಡನ್ನು ಕಟ್ಕೋಬೇಕು ಅಂತ ಆಸೆ ಪಟ್ಟೆ, ಆ ಗೂಡು ಪ್ರತಿಯೊಬ್ಬರು ಮಾತಾಡೋ ಗುಬ್ಬಿ ಗೂಡಾಗಬೇಕು ಅಂತಲೇ ಆಸೆ ಪಟ್ಟೆ. ಹಾಗಿರಬೇಕಾದ್ರೆ ಆ ಗೂಡನ್ನು ಕಟ್ಟಿ ಆ ಗೂಡು ಮೇಲೆ ಮತ್ತೊಬ್ಬರು ಹೆಸರು ಹಾಕೋದು ಸರಿಯಲ್ಲ ಅನ್ನಿಸ್ತು. ಪ್ಲೀಸ್ ಕೇಳ್ಕೊತಾ ಇದ್ದೀನಿ. ಯಾಕೆಂತಂದರೆ ಇತ್ತೀಚೆಗೆ ಕಮೆಂಟ್ ಮಾಡೋರು ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರ, ತುಂಬ ಕೆಟ್ಟದಾಗಿ, ಐ ಸ್ವೇರ್ ತುಂಬ ಬೇಸರ ಆಗ್ತಾ ಇದೆ. ನಿಮ್ಮೆಲ್ಲ ನಾಯಕ ನಟರನ್ನ ನಾನು ಪೂಜಿಸ್ತೀನಿ, ಎಲ್ರಿಗೂ ಗೌರವಿಸ್ತೀನಿ, ಪ್ರತಿಯೊಬ್ಬರಿಗೂ ಸಾರ್ 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 ಅಂತಾನೆ ಕರಿತೀನಿ. ಯಾರೋ ಒಬ್ರು ಬರ್ದಿದ್ದೀರಾ ಅಲ್ಲಿ ದರ್ಶನ್ನ ಸಾರ್ ಅಂತೀರಾ, ಇಲ್ಲಿ ಸುದೀಪ್ ಅವ್ರನ್ನ ಅವರು ಅಂತ ಹೇಳ್ತೀರಾ, ಎರಡು ತೂಕನೂ ಒಂದೇ ಸ್ವಾಮಿ. ಅಲ್ಲಿ ಸಾರ್ ಅನ್ನೋ ಇಂಗ್ಲಿಷ್ ಮಮತೆಯ ಮಮಕಾರ ನೋಡ್ತಾ ಇದ್ದೀರಾ, ಇಲ್ಲಿ ಕನ್ನಡದಲ್ಲಿ ಸುದೀಪ್ ಅವರು ಅಂತ ಹೇಳ್ತಾ ಇದ್ದೀನಲ್ಲ, ಕೇವಲ ಹಿಂದ್ಗಡೆ ಇರೋ ಡೆಡ್ಲಿ ಟುಡೇನ ಕನ್ನಡದಲ್ಲಿ ಬರ್ಸಿ ಅಂತ ಹೇಳ್ತೀರಾ. ನಾನು ಸುದೀಪ್ ಅವರೇ ಅಂತ ಕರೆದಾಗ ಅವ್ರಿಗೆ ಯಾಕೆ ಸಾರ್ ಅಂತ ಹೇಳಲ್ಲ ಅಂತ ಹೇಳ್ತೀರಾ? ಯಾವ ನಿಟ್ಟಿನಲ್ಲಿ ನಾನು ನಿಮ್ಮ ಮನಸ್ಸನ್ನ ಗೆಲ್ಲಬೇಕು ಅಂತ ನೀವೇ ನನಗೆ ಹೇಳ್ಕೊಡಿ ಸ್ವಾಮಿ, ನೀವೇ ನನಗೆ ಹೇಳ್ಕೊಡಿ. ಎಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಸ್. ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ರೇ, ನೀವು 5% ಜನ ಏನು ಕಮೆಂಟ್ಸ್ ಮಾಡ್ತಾ ಇದ್ದೀರೋ, 95% ಜನ ನನ್ನ ಈ ತಲೆ ಮೇಲೆ ಆಶೀರ್ವಾದ ಮಾಡಿದಾರೆ ರೀ. ನಿಮ್ಮ 5 ಜನ ನನಗೆ ಕ್ಷುಲ್ಲಕ ಸಮಾನ. ಆದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡ್ತಾ ಇರೋ ಒಂದು ಹೆಣ್ಣೇನಿದೆ ಅದು ನಿಮಗೆ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ. ಡೆಡ್ಲಿ ಟುಡೇಯಿಂದ ನಿಮಗೆಲ್ಲ ಇವತ್ತು ಏನು ಉತ್ತರ ಬರ್ತಾ ಇದೆ, ಅದು ಒಂದು ಹೆಣ್ಣು ಮಗು ನಿಮ್ಗೆ ಉತ್ತರ ಕೊಡ್ತಾ ಇದೆ. ಆ ಹೆಣ್ಣು ಮಗು ನೀವು ಬರೆಯುವಂಥ ಎಲ್ಲ ಕಮೆಂಟ್ಸನ್ನು ನೋಡಿದಾಗ ಛೀ, ಇಷ್ಟೊಂದು ಕೀಳು ಭಾವನೆಯಲ್ಲಿದ್ದಾರ ಅಂತಾರೆ. ಕೆಟ್ಟ ಕೆಟ್ಟ ಪದಗಳು, ಕೆಟ್ಟ ಕೆಟ್ಟ, ನಾನು ಯಾರಿಗೂ ಬಕೆಟ್ ಹಿಡಿತಲ್ಲಪ್ಪ. ನಾನು ಸುದೀಪ್ ಸರ್ ಅವರಿಗೆ ಬಕೆಟ್ ಹಿಡಿದಿದ್ದರೆ ಈ ಪ್ರಸಂಗನೇ ನಿಮ್ಮ ಮುಂದೆ ತಂದಿಡ್ತಾ ಇರಲಿಲ್ಲಪ್ಪ. ನಾನು ದರ್ಶನ್ ಅವ್ರಿಗೆ ಬಕೆಟ್ ಹಿಡಿದಿದ್ದರೆ ಇಷ್ಟು ವರ್ಷಗಳ ಕಾಲ ನಾನು ಈ ಒಂದು 4 ಗೋಡೆಯಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಮಾತಾಡಬೇಕಾಗಿರಲಪ್ಪ. ಶಿವರಾಜ್ ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್, ಯಶ್ ಸರ್, ಇವರೆಲ್ಲ ಏನೇನಿದ್ದಾರೆ ಎಲ್ರಿಗೂ ನಾನು ಬಕೆಟ್ ಹಿಡಿಯಂಗಿದ್ದಿದ್ರೆ ನನಗಿರೋ ಸರಸ್ವತಿ ಮುಂದೆ ಯಾವನು ನಿಲ್ತಾರಲಿಲ್ಲ ರೀ. ಬಕೆಟ್ ಇಸ್ ನಾಟ್ ಮೈ ಲೈಫ್. ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಐ ಆಲ್ವೇಸ್ ಫೈಟ್ ಹೆಡ್ ಆನ್. ಹೆಡ್ ಆನ್ ಫೈಟ್ ಮಾಡೋನು ನಾನು, ನನಗೆ ಬೇಕಾಗಿಲ್ಲ ರೀ. 2010ರವರೆಗೂ 5 ಸಿನಿಮಾ ಮಾಡಿದೆ, 2016-17ರಲ್ಲಿ 6ನೇ ಸಿನಿಮಾ ಮಾಡಿದೆ, 2017ರಲ್ಲಿ 7ನೇ ಸಿನಿಮಾ ಮಾಡಿದೆ ರೀ. ದಿಸ್ ಇಸ್ ಮೈ ಗ್ರಾಫ್, ಐ ಕೇರ್, ನನಗೆ ಬೇಕಾಗೇ ಇಲ್ಲ ರೀ. ಪ್ರೊಡ್ಯೂಸರ್ ಕೈ ಕಾಲು ಹಿಡಿಯೋದು, ನಟನಟಿಯರ ಕೈ ಕಾಲು ಹಿಡಿಯೋದು ಬೇಡ್ರಿ ನನಗೆ, ಅದು ಯಾವ ಜೀವನನೂ ಬೇಡ ಅಂತಾನೆ. ನನಗೆ ತೋಚಿದ ನಿಟ್ಟಿನಲ್ಲೇ ಏನೇನೇನೇನೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾಳೆ ಬೆಳಗ್ಗೆ ಈ ದುಕಾನ್ ಬಂದ್ ಮಾಡ್ತೀರೇನ್ರಿ ನೀವೆಲ್ಲ, ಈ ಶಾಪನ್ನು ಮುಚ್ಚಾಕ್ಬಿಟ್ಟು ನನ್ನ ಸರಸ್ವತಿ ಯಾವ ನಿಟ್ಟಿನಲ್ಲಿ ಓಡಿಸ್ತಾಳೋ ನಾನು ಅಲ್ಲಿ ಓಡ್ತೇನೆ. ನನ್ನ ಹತ್ರ ಲಕ್ಷ್ಮಿ ಇಲ್ಲ ರೀ, ಸರಸ್ವತಿ. ನಾನು ಸಾಯೋವರೆಗೂ ಶಾಶ್ವತ.
ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೆಭ್ಯ ಶುಭಂಭವತು ಭರ್ಕವಚ್ಚವನ ಆಪ್ಲವಾಹನ ಆಂಗೀರಸ ಔರವ ಜಾಂಬದಗ್ನೇಯ ಪಂಚಾರುಷೇಯ ಪ್ರವರಾಂಬಿತ ಶ್ರೀವತ್ಸಗೋತ್ರ ಆಪಸ್ತಂಭಸೂತ್ರ ಯುಷಾಖಾಧ್ಯಾಯ ಶ್ರೀ ದತ್ತಾತ್ರೇಯ ರವಿ ಶ್ರೀವತ್ಸ ಶರ್ಮನ್ನ ಅಂಬೋ ಅಭಿವಾದಯೇತ್ ಅನ್ನೋ ಈ ನನ್ನ ಪ್ರವರ, ಈ ನನ್ನ ಬ್ರಾಹ್ಮಣತ್ವ, ಇದೆಲ್ಲ ಏನೇನೇನೇನೇನು ನನ್ನ ತಂದೆ ತಾಯಿ ಎಲ್ಲರೂ ಬಿಟ್ಟು ಹೋಗಿದಾರೋ, ಇದೆಲ್ಲವನ್ನು ನಾನು ಅಳವಡಿಸ್ಕೊಂಡು ಏನು ಬದುಕ್ತಾ ಇದ್ದೀನೋ ಇದನ್ನ ನಂಬಿದ್ರು ಕೂಡ ನನ್ನ ಜೀವನ ನಡೆದು ಹೋಗುತ್ತೆ ರೀ. There is no end for Ravi Srivatsa. If you think your comments can stop me, and if that fine day it comes in front of me, I'm ready. But think once. ನನಗ್ ಬೇಸರ ಆಗ್ತಿಲ್ಲ, ಆದ್ರೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂತ ಒಂದು ಹೆಣ್ಣುಮಗು ನಮ್ಮ ಇಂಡಸ್ಟ್ರಿ ಬಗ್ಗೆ ತುಂಬಾನೇ ಬೇಸರ ಮಾಡ್ಕೋತಾರೆ. ಆ ನಿಟ್ಟಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕಾರ್ಯಕ್ರಮಗಳನ್ನ ನೋಡ್ತಾರೆ, ಕಮೆಂಟ್ಸ್ಗಳನ್ನ ನೋಡ್ತಾರೆ, ಅವರುಗಳು ಬೇಸರ ಮಾಡ್ಕೋತಾರೆ. ಐ ವಾಂಟ್ ಟು ಬಿ ಎ ವೈಟ್ ಪೇಪರ್ ರೀ, ಐ ವಾಂಟ್ ಟು ಬಿ ಅ ಕ್ಲಿಯರ್ ವೈಟ್ ಪೇಪರ್. ಹುಟ್ಟುತ್ತಾ ವೈಟ್ ಪೇಪರ್, ನಾನು ಸಾಯೋದ್ರೊಳಗು ನಡೆದಿರೋ ಅಷ್ಟು ವಿಷಯವನ್ನು ಇಟ್ಟೆ ನಾನು ಸಾಯೋದು, ಯಾವುದನ್ನು ಮುಚ್ಚಿಡೋದಿಲ್ಲ. ಇಷ್ಟನ್ನ ಹೇಳ್ತಾ ನೀವಿನ್ನೂ ಏನಾದ್ರು ಕಮೆಂಟ್ಸ್ ಅನ್ನ ಕೆಟ್ಟದಾಗಿ ಮಾಡಬೇಕು ಅನ್ನೋ ಆಸೆ ಪಟ್ಟಿದ್ರೆ ಮಾಡಿ. ನಾನು ಯಾವುದೋ ಲಾಸ್ಟ್ ಟೈಮ್ ಹೇಳಿದ್ದೆ, ನಿಮ್ಮಲ್ಲಿ ನಾನು ನನ್ನ ತಾಯಿಯನ್ನ ನೋಡ್ತಾ ಇದ್ದೀನಿ ಅಂತ. ಇದಕ್ಕಿಂತ ಒಂದು ದೊಡ್ಡ ಲೈನ್ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಬಿ ವೆರಿ ಕೇರ್ಫುಲ್ ಬಿಫೋರ್ ಕಮೆಂಟಿಂಗ್. ತಪ್ಪುಗಳನ್ನ ತೂಕ ಹಾಕುವಂತಹ ನೀವು ನ್ಯಾಯಾಧೀಶರು ಅಂತ ಕೇಳ್ಕೊಂಡಿದ್ದೀನಿ ರೀ, ನೀವು ದೇವರುಗಳ ಸಮಾನ ಅಂತ ಹೇಳ್ತಾ ಇದ್ದೀನಿ. ಅನ್ನದಾತರೆ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಕೋಟಿ ನಮನಗಳು ಅಂತ ಹೇಳ್ತೀನಿ. ಇದಕ್ಕಿಂತ ಇನ್ನೇನು ನಾನು ಕೇಳಲಿ ನಿಮ್ಮನ್ನ? ಆದರೆ ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ, ಇಲ್ಲ ಅಂತಂದ್ರೆ ಡೆಡ್ಲಿ ಅದ್ಯಾವುದೋ ಅದನ್ನ ಮುಚ್ಚಾಕ್ದಂಗೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಹೋಗ್ತಾ ಇರ್ತೀನಿ ನನ್ನ ಪಾಡಿಗೆ. ನಾನು ಬದುಕೋನ್ಗೆ ನೂರು ದಾರಿ, ಹುಚ್ಚಾಪಟ್ಟೆ ಮಾತಾಡೋನ್ಗೆ ಒಂದೇ ದಾರಿ, ಅವನಿಗೆ ಅದ್ಬಿಟ್ರೆ ಬೇರೆ ಏನು ಬರಕ್ ಸಾಧ್ಯನೇ ಇಲ್ಲ. ಗುಡ್ ಬೈ, ನಮಸ್ತೆ.